ಮೇಡವ್ರಿಗೆ ಅಟ್ಯಾಚ್ಮೆಂಟ್ ಇರುವಂತ ಲೇಔಟ್ ಸರ್, ಮತ್ತೆ ನೀವು ಹೇಳಿದ್ರಿ ಈ ಲೇಔಟ್ ಇಂದ ಬಿಎಂಟಿಸಿ ಬಸ್ ಸ್ಟಾಪ್ ಬರೀ 10 meters ಅಂತ. ಹೌದು ಸರ್. ನಿಜವಾಗ್ಲಿ ಈ ಲೇಔಟ್ ಗೆ ಬಿಎಂಟಿಸಿ ಬಸ್ ಸ್ಟಾಪ್ 10 meters ಇದೆಯಾ ಸರ್? ಬನ್ನಿ ಸರ್, ತೋರಿಸ್ಕೊಡ್ತೀವಿ. ತೋರಿಸಿ ಸರ್, ನಮ್ಮ ಗ್ರಾಹಕರಿಗೆ ತೋರಿಸಿ ಸರ್. ಸರ್, ಇದೇ ಬಿಎಂಟಿಸಿ ಬಸ್ ಸ್ಟ್ಯಾಂಡ್, ಇದ್ರ ಹಿಂದೆ ಕಡೆ ಇರೋದೇ ನಮ್ ಸೈಟ್ ಸರ್. ನೋಡಿ ಸ್ನೇಹಿತರೆ, ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಎಲ್ಲಿಂದ ಕೇಳಿದಕ್ಕೆ ಅನಿಲ್ ಸರ್ ಖುದ್ನಾಗ ಅವರ ಕರ್ಕ ಬಂದು ಬಿಎಂಟಿಸಿ ಬಸ್ ಸ್ಟಾಪ್ ತೋರಿಸಿದ್ದಾರೆ. ಹಿಂದೆ ಇರೋದ್ರಲ್ಲಿ ಲೇಔಟ್ ಸ್ನೇಹಿತರೆ, ಜಸ್ಟ್ 10 meters ಆಗ್ಬೋದು ಅಷ್ಟೇ ಇಲ್ಲಿಂದ ಲೇಔಟ್ ಗೆ. ಈ ಆಫರ್ ಬಂದು ಮೊದ್ಲು ಯಾರು ಬರ್ತಿದ್ರೆ 15 ಕಸ್ಟಮರ್ ಮಾತ್ರ ಬರ್ತಾ ಇದೆ ಆಫರ್. ನೋಡಿ ಗ್ರಾಹಕರೇ, ಮೊದ್ಲಿಗೆ ಯಾರು 15 ಕಸ್ಟಮರ್ ವಿಸಿಟ್ ಮಾಡ್ತಿದ್ದೀರಾ ನಮ್ಮ ಚಾನಲ್ ಮುಖಾಂತರ, ಅವ್ರಿಗೆ ಫ್ರೀ ರಿಜಿಸ್ಟ್ರೇಷನ್ ಬರ್ತಿದೆ. ಇದು ಆಕ್ಚುಲಿ ಇದು ಲಾಂಚಿಂಗ್ ಆಫರ್ ಅಂತ ಹೇಳಿ ಕೊಡ್ತಾ ಇದೀನಿ. ಈ ಲಾಂಚಿಂಗ್ ಆಫರ್ ಅಲ್ಲಿ ಒಂದು ಪ್ರೈಸ್ ನಾವು ಫಿಕ್ಸ್ ಮಾಡಿದೀವಿ, ಇದು ಇನ್ಕ್ರೀಸ್ ಆಗೋ ಚಾನ್ಸ್ ಕೂಡ ಇದೆ. ಆದಷ್ಟು ನೀವು ಬಂದು ಈ ಟೈಮ್ ಅಲ್ಲಿ ಏನಾದ್ರೂ ಬುಕಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗ್ತದೆ. ಏನಪ್ಪಾ ಅನುಕೂಲ ಆಗ್ತದೆ ಅಂದ್ರೆ, ನಿಮ್ಗೆ ಮೋರ್ ದಿನ ಒಂದು 2-3 lakh rupees ಸೇವ್ ಆಗೋ ತರ ಮಾಡ್ಕೊಡ್ತಾ ಇದೀವಿ ಸರ್. ನಮ್ಮ ಯೂಟ್ಯೂಬ್ ಚಾನಲ್ ಆದಂತ ಟೈಮ್ ವಿತ್ ಸಿಎಸ್ ಕನ್ನಡ ಚಾನೆಲ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದವರಿಗೆ ಮೊದಲ ಆದ್ಯತೆ ಇರುತ್ತೆ. ಆದಷ್ಟು ವಿಡಿಯೋ ಶೇರ್ ಮಾಡಿ ಸರ್. ಇದು ಬಂದು ಗೇಟೆಡ್ ಕಮ್ಯುನಿಟಿ ಬರ್ತವೆ ಸರ್? ಗೇಟೆಡ್ ಕಮ್ಯುನಿಟಿ ಬರುತ್ತೆ. ವೀಕ್ಷಕರೇ, ನೋಡ್ಬೋದು ನೀವು, ಲೇಔಟ್ ವರ್ಕ್ ಕೂಡ ನಡೀತಿದೆ, ಡ್ರೈನೇಜ್ ಕೆಲಸ ಆಗ್ಲಿ ಆಮೇಲೆ ರೋಡ್ ಕೆಲಸ ಆಗ್ಲಿ ಪ್ರತಿಯೊಂದು ಕೂಡ ನಡೀತಿದೆ ಸರ್. ಈ ಲೇಔಟ್ ಅಲ್ಲಿ ಎಷ್ಟು ಫೀಟ್ ರೋಡ್ ಬಿಡ್ತಿದ್ದೀರಾ ಸರ್? ಇದರಲ್ಲಿ 30 feet ರೋಡ್ ಬಿಡ್ತಾ ಇದ್ದೀವಿ ಸರ್. ಹಲೋ ಸ್ನೇಹಿತರ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಟೈಮ್ ವಿತ್ ಸಿಎಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ. ನಿಮ್ಮೆಲ್ಲರಿಗೂ ಕೈಗೆಟಕೋ ಬೆಲೆಯಲ್ಲಿ ಒಂದು ಸೈಟ್ ಹೊಸ ಅಂತ ಬಂದಿದ್ದೀನಿ ಸ್ನೇಹಿತರೆ. ಬಂದು ಶ್ರೀ ಅಂಜನಾದ್ರಿ ಪ್ರಾಪರ್ಟೀಸ್ ಅಂಡ್ ಡೆವಲಪರ್ಸ್ ವತಿಯಿಂದ ಶ್ರೀ ಅರುಣನಗರ ಎನ್ಕ್ಲೇವ್ ಅಂತ ಹೊಸ ಲೇಔಟ್ ನ ಮಾಡಿದ್ದಾರೆ. ಈ ಲೇಔಟ್ ಅಲ್ಲಿ ಹಲವಾರು ಸೌಕರ್ಯಗಳು ಬರ್ತವೆ, ಡಿಸಿ ಕನ್ವರ್ಷನ್ ಇರುವಂತ ಲೇಔಟ್. ಸ್ನೇಹಿತರೆ, ಈ ಲೇಔಟ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಅರುಣ್ ಸರ್ ಅನಿಲ್ ಸರ್ ತಿಳ್ಸ್ಕೊಂಡ್ಕೊಡ್ತಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಇವತ್ತು ಲೇಔಟ್ ವಿಡಿಯೋ ಮಾಡಂತ ಬಂದಿದ್ದೀನಿ. ಇದಕ್ಕಿಂತ ಮುಂಚೆನೂ ಕೂಡ ನಿಮ್ದು ಲೇಔಟ್ ವಿಡಿಯೋ ಮಾಡಿದ್ದೆ. ಕಸ್ಟಮರ್ ಇತ್ತೀಚೆಗೆ ರೆಸ್ಪಾನ್ಸ್ ಬಂದಿದೆ, ಏನಂದ್ರೆ ಬರೋಂತ ಕಸ್ಟಮರ್ ಗಳಿಗೆ ಸ್ವಂತ ಫ್ಯಾಮಿಲಿ ಮೆಂಬರ್ಸ್ ತರ ಟ್ರೀಟ್ ಮಾಡಿ ಅವ್ರ ಬೇಕಾದ ಸೌಕರ್ಯಗಳು ಮಾಡ್ಕೊಟ್ಟು ಲೇಔಟ್ ಅಲ್ಲಿ ಆಗತ್ತರ ಮಾಡ್ಕೊಂಡ್ಬಿಟ್ಟಿದ್ರ. ಅದಕ್ಕಾಗಿ ಈ ಲೇಔಟ್ ಕೂಡ ವಿಡಿಯೋ ಮಾಡಂತ ಬಂದಿದ್ದೀನಿ ಸರ್. ಈ ಲೇಔಟ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳ್ಸ್ಕೊಂಡ್ಬಿಡಿ ಸರ್ ಗ್ರಾಹಕರಿಗೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಅರುಣ್ ಅಂತ ಹೇಳಿ. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಅನಿಲ್ ಕುಮಾರ್ ಅಂತ ಹೇಳಿ. ಶ್ರೀ ಅಂಜನಾದ್ರಿ ಪ್ರಾಪರ್ಟೀಸ್ ಅಂಡ್ ಡೆವಲಪರ್ಸ್ ವತಿಯಿಂದ ಇವತ್ತು ಶ್ರೀ ಅರುಣದ ಎನ್ಕ್ಲೇವ್ ಒಂದು ಪ್ರಾಜೆಕ್ಟ್ ನ ನಿಮ್ಗೆ ತೋರಿಸ್ಕೊಡೋದಕ್ಕೆ ಅಂತ ಹೇಳಿ ಬಂದಿದ್ವಿ. ಈ ಲೇಔಟ್ ಬಂದು ನಿಮ್ಗೆ ನೆಲಮಂಗಲಿಂದ ದೊಡ್ಡಬಳ್ಳಾಪುರ ಹೋಗೋ ರೋಡ್ ಅಲ್ಲಿ ಬರ್ತಕ್ಕಂತ ಪ್ರಾಜೆಕ್ಟ್ ಇದು ಸರ್. ನೆಲಮಂಗಲ ದೊಡ್ಡಬಳ್ಳಾಪುರ ರೋಡ್ ಅಂದ್ರಲ್ಲ, ನೆಲಮಂಗಲ ದೊಡ್ಡಬಳ್ಳಾಪುರ ಹೈವೇ ಏನಾಗಿದೆ, ಹೆವಿ ಡಿಮ್ಯಾಂಡ್ ಇರುವಂತ ಏರಿಯಾ ಇದು ಇರ್ಬೋದು. ಏನಂದ್ರೆ ಈಗ ಹಲವಾರು ಈಗ ಇಂಡಸ್ಟ್ರಿ ಎಲ್ಲ ಏರಿಯಾ ಎಲ್ಲ ಈ ಕಡೆ ಶಿಫ್ಟ್ ಆಗ್ತಿದೆ. ಮತ್ತಂದ್ರೆ ಈಗ ನೆಲಮಂಗಲ ಎಪಿಎಂಸಿ ಕೂಡ ಇದಕ್ಕೆ ನಿಯರ್ ಬೈ ಇದೆ ಅಂತ ಅಂದ್ರೆ ಸರ್. ಈಗ ಈ ಲೇಔಟ್ ಎಷ್ಟು ಎಕರೆ ಮಾಡಿದೀರಾ ಸರ್? ಸರ್ ಟೋಟಲ್ 1 acre 20 gunte ಜಾಗ ಬರುತ್ತೆ. ಇದು ಡಿಸಿ ಕನ್ವರ್ಷನ್ ಆಗಿ ಮಾಡಿದೀವಿ ಸರ್. ಈ 1 acre 20 gunte ಅಲ್ಲಿ ಎಷ್ಟು ಸೈಟ್ ಬರುತ್ತೆ ಸರ್? ಇದರಲ್ಲಿ ಟೋಟಲ್ ಬಂದ್ಬಿಟ್ಟು 44 ಸೈಟ್ ಕೂಡ ಅವೈಲೇಬಲ್ ಇದೆ. ಇದರಲ್ಲಿ ನಂಬರ್ ಆಫ್ ಪೀಸಸ್ ನಿಮಗೆ 44 ಸೈಟ್ ಬರುತ್ತೆ. ಇದರಲ್ಲಿ ನಿಮಗೆ 20-30 ಇದೆ ಪೀಸ್, 20-40 ಇದೆ, 30-40 ಇದೆ, 30-50 ಇದೆ. 30-40 ಗಿಂತ ಸ್ವಲ್ಪ ಜಾಸ್ತಿ ಮೆಜರ್ಮೆಂಟ್ ಅಂದ್ರೆ 8 ಸೈಟ್ಸ್ ಕೂಡ ಇದೆ. ಈಗ ಇಲ್ಲಿ ತಗೊಳ್ಳೋ ಕಸ್ಟಮರ್ ಗೆ ಏನನ್ನ ಬೆನಿಫಿಟ್ಸ್ ಕೊಟ್ಟಿದ್ದೀರಾ ಸರ್? ಸರ್ ಇದು ಗೇಟೆಡ್ ಕಮ್ಯುನಿಟಿ ಬರುತ್ತೆ. ಅದ್ರ ಜೊತೆ ನಿಮಗೆ ವಾಟರ್ ಲೈನ್, ಸಿವಿಲ್ ಲೈನ್, ಎಲೆಕ್ಟ್ರಿಸಿಟಿ, ಟ್ರೀ ಗಾರ್ಡ್ಸ್, ಎಸ್ಟಿಪಿ ಪ್ಲಾಂಟ್ ಬರ್ತದೆ, ಮತ್ತೆ 2 ಬೋರ್ವೆಲ್ ಆಗಿದೆ. ಚಿಲ್ಡ್ರನ್ ಪಾರ್ಕ್ ಒಂದು ಕೊಡ್ತಾ ಇದೀವಿ, ದೊಡ್ಡವರಿಗೆ ಅಂತೇಳಿ ಒಂದು ಪಾರ್ಕ್ ಮಾಡ್ತಾ ಇದೀವಿ, ಇತರ ಮಾಡ್ಕೊಡ್ತಾ ಇದೆ. ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಸಿವೇಜ್ ಲೈನ್, ವಾಟರ್ ಲೈನ್ ಏನ್ ಮಾಡ್ತಾ ಇದೀವಿ, ಈ ಸಿವೇಜ್ ಲೈನ್ ಗೆ ಒಂದು ಎಸ್ಟಿಪಿ ಪ್ಲಾಂಟ್ ನ ಮಾಡ್ಕೊಡ್ತಾ ಇದೀವಿ ಸರ್ ನಮ್ಮ ಲೇಔಟ್ ಅಲ್ಲಿ. ಸರ್ ಇವಾಗ ಇಷ್ಟೆಲ್ಲ ಸೌಕರ್ಯಗಳು ಕೊಡ್ತಿದ್ದೀರಾ ಗ್ರಾಹಕರಿಗೆ? ನೋಡಿ ಗ್ರಾಹಕರ, ಇದು ಬಂದು ಗೇಟೆಡ್ ಕಮ್ಯುನಿಟಿ ಇರುವಂತ ಲೇಔಟ್. ಮತ್ತೊಂದು ಏನಂದ್ರೆ ಹಲವಾರು ಸೌಕರ್ಯಗಳು, 2 ಬೋರ್ಗಳು, 2 ಪಾರ್ಕ್, ಎಸ್ಟಿಪಿ ಪ್ಲಾಂಟ್ ಎಲ್ಲ ಮಾಡ್ಕೊಡ್ತಿದ್ದಾರೆ ಸರ್. ಲೇಔಟ್ ಗೆ ಕನೆಕ್ಟಿವಿಟಿ ಎಲ್ಲಿಂದ ಬರುತ್ತೆ, ಮತ್ತೆ ಈ ಲೇಔಟ್ ಅಕ್ಕಪಕ್ಕ ಏನೇನು ಬರುತ್ತೆ ಸರ್? ಅಂಜನಾದ್ರಿ ಪ್ರಾಪರ್ಟೀಸ್ ಅಂಡ್ ಡೆವಲಪರ್ಸ್ ಕಡೆಯಿಂದ ಈ ಎರಡು ಎನ್ಕ್ಲೇವ್ ಏನಿದೆ, ನಿಮ್ಗೆ ಮೇನ್ ರೋಡ್ ಅಟ್ಯಾಚ್ ಬರುತ್ತೆ, ಮತ್ತೆ ಗ್ರಾಮ ಠಾಣಾ ಲಿಮಿಟ್ ಅಲ್ಲೇ ಬರುತ್ತೆ. ಇದು ಡಿಸಿ ಕನ್ವರ್ಷನ್ ಆಗಿ ಮಾಡ್ತಾ ಇದೀವಿ, ಅದ್ರ ಜೊತೆ ಈ ಕಥ ಕೊಡ್ತಾ ಇದೀವಿ. ನಿಮ್ಗೆ ಮೇನ್ ರೋಡ್ ಏನಿದೆಲ್ಲ, ಈ ಮೇನ್ ರೋಡ್ ಬಂದು ನಿಮ್ಗೆ ಹೊಸಪೇಟೆಯಿಂದ ಮಾಲೂರ್ವರೆಗೂ 1 road ಆಗಿದೆ ಸರ್. ಈಗ ಅಂದ್ರೆ ಪುಣೆ ಟು ಚೆನ್ನೈ ಎಕ್ಸ್ಪ್ರೆಸ್ ವೇ ಏನಾಗಿದೆ, ಪುಣೆಯಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇಗೆ ಜಸ್ಟ್ ಒಂದು 4 kilometers ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಪ್ರಾಜೆಕ್ಟ್ ಸರ್. ಇದು ನೋಡಿ ಸ್ನೇಹಿತರೆ, ಪುಣೆಯಿಂದ ಚೆನ್ನೈ ಎಕ್ಸ್ಪ್ರೆಸ್ ಏನಿದೆ ಅದಕ್ಕೆ ಬರೀ 4 kilometers. ಹೈವೇ ನಿಯರ್ ಬೈ ಇರುವಂತ ಲೇಔಟ್ ಗಳು ಯಾವತ್ತಿರೋ ಗೋಲ್ಡ್ ಇದಂಗೆ. ನೀವು ಯಾವುದೇ ತರಹದ ಸೈಟ್ ತಗೊಂಡ್ರು ಕೂಡ ಮೈನ್ ಬೇಕಾಗಿರೋದೇ ಅಂದ್ರೆ ಕನ್ವೀನಿಯಂಟ್, ಯಾವ ರೋಡ್ ಎಲ್ಲಿದೆ ಕನೆಕ್ಟಿವಿಟಿ ಆಗುತ್ತೆ ಅನ್ನೋದು. ಮತ್ತೆ ನೀವು ನೋಡ್ಬೋದು ಅರುಣ್ ಸರ್ ತೋರಿಸೋರು, ನೋಡಿ ಅದ್ ಮೈನ್ ರೋಡ್, ಇದೇ ಲೇಔಟ್. ಈ ಮೈನ್ ರೋಡ್ ಬಂದು ನಿಮ್ಗೆ ಡೈರೆಕ್ಟ್ ರಾಜನಕೋಟೆ ಕನೆಕ್ಟ್ ಆಗುವಂತ ರೋಡ್ ಇದು. ನಮ್ಮ ಪ್ರಾಪರ್ಟಿ ನೀವೇನು ಬರ್ತೀರಿ ರಾಜನಕೋಟೆಯಿಂದ ಡೈರೆಕ್ಟ್ ಬಂದ್ರೆ ಇಲ್ಲಿಗೆ ಬರ್ತೀರಿ, ಇಲ್ಲಿಂದ ಹೋದ್ರೆ ನಿಮ್ಗೆ ಸೀದಾ ರಾಜನಕೋಟೆ ಮೇನ್ ರೋಡ್ ಸಿಗುತ್ತೆ ನಿಮ್ಗೆ. ಅಂದ್ರೆ ಆಕ್ಚುಲಿ ನಿಮ್ಗೆ ಹೈದರಾಬಾದ್ ಮೇನ್ ರೋಡ್ ಸರ್, ಹೈದರಾಬಾದ್ ಮೇನ್ ರೋಡ್ ನಿಮ್ಗೆ ಕನೆಕ್ಟ್ ಆಗುತ್ತೆ. ಕನೆಕ್ಟಿವಿಟಿ ನಾನು ಬರ್ಬೇಕು ಕೂಡ ನೋಡಿದೆ, ಕನೆಕ್ಟಿವಿಟಿ ಮಾತ್ರ ಹಲವಾರು ಕಡೆಯಿಂದ ಬರ್ಬೋದು ಸ್ನೇಹಿತರೆ. ರೋಡ್ ಮಾತ್ರ ಅಷ್ಟೇ ಚೆನ್ನಾಗಿದೆ ಸರ್. ಈಗ ಇದಕ್ಕೆ ನಿಯರ್ ಬೈ ಯಾವ ಪ್ಲೇಸ್ ಬರುತ್ತೆ ಸರ್? ಸರ್ ಇದು ನೆಲಮಂಗಲ ಟು ದೊಡ್ಡಬಳ್ಳಾಪುರ ಹೈವೇಲಿ ನಿಮ್ಗೆ ಚಿಕ್ಕಮದ್ರೆ ಟೆಂಪಲ್ ಬರುತ್ತೆ. ಚಿಕ್ಕಮದ್ರೆ ಟೆಂಪಲ್ ಇಂದ ಜಸ್ಟ್ ಒಂದು 3.5 kilometers ಡಿಸ್ಟೆನ್ಸ್ ಅಲ್ಲಿ ಮಾಡಿರತಕ್ಕಂತ ಪ್ರಾಜೆಕ್ಟ್ ಇದು. ಅದ್ರ ಜೊತೆ ಇಲ್ಲಿನ ಒಂದು 4 kilometers ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಪುಣೆ ಟು ಚೆನ್ನೈ ಎಕ್ಸ್ಪ್ರೆಸ್ ವೇ ಏನ್ ಹೇಳಿದ್ವಿ ನಾವು, ಆ ರೋಡ್ ಗೆ ಜಸ್ಟ್ ಒಂದು 4 kilometers ಡಿಸ್ಟೆನ್ಸ್ ಅಲ್ಲಿ ಇದೆ. ಇನ್ನೂ ಕೂಡ ಮನೆಗಳಲ್ಲಿ ನೋಡಬಹುದು.
ಮಾಡಿ ತಿನ್ಸ್ಕೊಂಡ್ ಕೊಡ್ತಾರೆ. ಸರ್ ನಾನು ಬರ್ಬೇಕು ಕೂಡ ನೋಡಿದೆ, ಲೇಔಟ್ ಪಕ್ಕದಲ್ಲೇ ಬಸ್ ಸ್ಟಾಪ್ ಇದೆ ಸರ್, ಈ ಲೇಔಟ್ ಸೌಕರ್ಯ ತಿನ್ಸ್ಕೊಟ್ರೆ. ಈ ಲೇಔಟ್ ಗೆ ನಿಯರ್ ಬೈ ಸ್ಕೂಲ್ಸ್ ಕಾಲೇಜಸ್. ನಾವು ಏನ್ ಲೇಔಟ್ ಮಾಡಿದ್ವಿ, ಲೇಔಟ್ ನಿಯರ್ ನಿಮ್ಗೆ ಸ್ಕೂಲ್ ಇದಾವೆ ಮತ್ತೆ ಕಾಲೇಜಸ್ ಇದೆ, ಅದ್ರ ಜೊತೆಲಿ ಫ್ಯಾಕ್ಟ್ರೀಸ್ ಇದಾವೆ. ಇಲ್ಲಿ ಬಂದು ಏನಾದ್ರೂ ಸ್ಟೇ ಮಾಡ್ಕೊಂಡು ಅಂದ್ರೆ ನೀವು ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡು ನಮ್ಗೆ ಏನಾದ್ರು ಇಲ್ಲಿ ಈ ಸೌರಣಿಗೆ ನಿಮ್ ಕೆಲಸ ಬೇಕಾದ್ರು ಕೂಡ ನಿಮ್ಗೆ ಒಂದ್ 2-3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಫ್ಯಾಕ್ಟ್ರಿಗಳಿದಾವೆ, ಇಂಡಸ್ಟ್ರಿಯಲ್ ಇದಾವೆ. ನೀವು ಆರಾಮಾಗಿ ನೀವು ಇಲ್ಲಿ ಸ್ಟೇ ಮಾಡ್ಕೊಂಡು ಹೋಗಿ ಬರ್ಬೋದು. ನಿಮಗೆ ಬಸ್ ಕನ್ವೀನಿಯಂಟ್ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ಸರ್. ಡೈರೆಕ್ಟ್ BMTC ಬಸ್ ಬರುತ್ತೆ ಸರ್. BMTC ಬಸ್ ಸ್ಟಾಂಡ್ ಏನಿದೆಲ್ಲ ನಮ್ಮ ಲೇಔಟ್ ತುಂಬಾ ಹತ್ರದಲ್ಲಿ ಇರತಕ್ಕಂಥ ಬಸ್ ಸ್ಟಾಂಡ್ ಇದು. ಹಾಗೆ ಸ್ಕೂಲ್ಸ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಪ್ರತಿ ಒಂದು ಕೂಡ ಸ್ನೇಹಿತರ ನೀವು ಅಕ್ಕಪಕ್ಕದಲ್ಲಿ ನೋಡಬಹುದು. ಫ್ಯಾಕ್ಟ್ರಿಗಳಾಗಿರ್ಬೋದು ಒಂದು 4 ಕಿಲೋಮೀಟರ್. ಈಗ ನಮ್ಮ ಗ್ರಾಹಕರು ಇಲ್ಲಿ ಬಂದು ಈ ಲೇಔಟ್ ಸೈಟ್ ತಗೋದಿನ ಅಂದ್ರೆ ಲೋನ್ ಆಗುತ್ತೆ ಸರ್? ಸರ್ ಲೋನ್ ಬಂದ್ಬಿಟ್ಟು ಮೋರ್ ದೇನ್ 130 ಬ್ಯಾಂಕಲ್ ಟೈ ಅಪ್. ಓಕೆ ಸರ್, ಅದ್ರಲ್ಲಿ ಬಂದು ನಿಮಗೆ 70-80% ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ ನೋಡಿ ಸ್ನೇಹಿತರೆ, 70-80% ಲೋನ್ ಆಗುತ್ತೆ. ಆದಷ್ಟು ಬೇಗ ಬಂದು ಲೇಔಟ್ ನ ನೋಡಿ, ತುಂಬಾ ಚೆನ್ನಾಗಿದೆ ಲೇಔಟ್ ಮಾತ್ರ. ಕನ್ವೀನಿಯಂಟ್ ಅಷ್ಟೇ ತುಂಬಾ ಚೆನ್ನಾಗಿದೆ. ನಿಮ್ಗೆ ರೋಡ್ ಫೆಸಿಲಿಟಿ ಆಗಿರ್ಬೋದು ಪ್ರತಿಯೊಂದು ಕೂಡ. ಸರ್ ಇನ್ನೊಂದು ಹೇಳ್ಬೇಕು, 10 ಮೀಟರ್ ಅಲ್ಲಿ ನಿಮ್ಗೆ ಬಸ್ ಸ್ಟಾಪ್ ಇದೆ, ಅದು ಖುಷಿ ವಿಚಾರ. 8 ರೋಡ್ ಕನೆಕ್ಟಿವಿಟಿ ಇದೆ ಈ ಜಾಗಕ್ಕೆ ಬಂದು. ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ಕೊಟ್ರಿ, 10 ಮೀಟರ್ ಬರೋದು ಬಸ್ ಸ್ಟಾಪ್ ಆಗಿರ್ಬೋದು, ಸ್ಕೂಲ್ಸ್ ಕಾಲೇಜಸ್ ಎಲ್ಲ ತಿಳ್ಕೊಂಡ್ಕೊಟ್ರಿ, ಮತ್ತೆ ಲೋನ್ ಬಗ್ಗೆ ತಿಳ್ಕೊಂಡ್ಕೊಟ್ರಿ. ಈ ಲೇಔಟ್ ಗೆ ಕನೆಕ್ಟಿವಿಟಿ ಎಲ್ಲಿಂದ ಬರುತ್ತೆ ಸರ್? ಸರ್ ಚಿಕ್ಕಮಗಳೂರು ಟೆಂಪಲ್ ಗೆ ನಿಮ್ಗೆ 100 ಬಸ್ ಇದಾವೆ, ಪ್ರತಿದಿನ ಬಸ್ ಬರ್ತವೆ. ನೀವು KSRTC ಬಸ್ ಅಲ್ಲಿ ಬರೋದ್ರು ಬರ್ಬೋದು ಅಥವಾ BMTC ಬಸ್ ಅಲ್ಲಿ ಆದ್ರೂ ಬರ್ಬೋದು. ನಮ್ಮ ಏನು ಲೇಔಟ್ ಮಾಡಿದೀವಿ, ಈ ಲೇಔಟ್ ಗೆ ನಿಯರ್ ಡೈರೆಕ್ಟ್ ಯಲಂಕದಿಂದ ಬಸ್ ಇದೆ ಸರ್, ಸಿಟಿ ಮಾರ್ಕೆಟ್ ಇಂದ ಬಸ್ ಇದೆ ಸರ್, ಯಶವಂತಪುರದಿಂದ ಡೈರೆಕ್ಟ್ ಬಸ್ ಇದೆ ಸರ್. ಸರ್ ಮೋರ್ ದಿನ ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ ಕೂಡ 10 ಟೈಮ್ಸ್ ಓಡಾಡುತ್ತೆ ಸರ್ ನಮ್ಮ ಪ್ರಾಪರ್ಟಿ. ರಾಜನಕೋಟೆ ಇಂದ ವೆರಿ ನಿಯರ್ ಇರ್ತಕ್ಕಂಥ ಪ್ರಾಜೆಕ್ಟ್ ಸರ್ ಇದು. ನೀವು ರಾಜನಕೋಟೆ ಟೋಲ್ ಏನ್ ಇದೆ ಆ ಟೋಲ್ ಹತ್ರ ಮುಂದೆ ಬಂದು ನೀವು ಲೆಫ್ಟ್ ತಗೊಂಡ್ರೆ 7 ಕಿಲೋಮೀಟರ್ ಅಲ್ಲಿ ನಿಮಗೆ ಸಿಗುವಂತ ಪ್ರಾಜೆಕ್ಟ್ ಸರ್. ನೋಡಿ ವೀಕ್ಷಕರ, ಪ್ರಾಜೆಕ್ಟ್ ನಿಮ್ಗೆ ಎಲ್ಲಾದ್ರೂ ಕನ್ವೀನಿಯಂಟ್ ಇರೋ ಪ್ರಾಜೆಕ್ಟ್. ಯಾಕಂದ್ರೆ ಮೇನ್ ರೋಡ್ ಅಟ್ಯಾಚ್ಮೆಂಟ್, 10 ಮೀಟರ್ ಅಲ್ಲಿ BMTC ಬಸ್ ಸ್ಟಾಪ್, ಮತ್ತೆ 8 ರೋಡ್ ಕನೆಕ್ಟಿವಿಟಿ ಆಗುವಂತದ್ದು. ಆಮೇಲೆ ರೆಗ್ಯುಲರ್ ಆಗಿ ಬಸ್ ಬರ್ತಿರುತ್ತೆ ಸ್ನೇಹಿತರೆ, ಅದು BMTC ಬಸ್ ಬರ್ತಿರುತ್ತೆ. ಆಮೇಲೆ ಅರುಣ್ ಸರ್ ಹೇಳಿದ್ರು ರಾಜನಕೋಟೆಯಿಂದ ಜಸ್ಟ್ 7 ಕಿಲೋಮೀಟರ್ ಸಿಗಂತ ಲೇಔಟ್. ಮತ್ತೆ ನೀವು ಏನಾದ್ರು ಹೆಸರುಘಟ್ಟ ಕಡೆಯಿಂದ ಕೂಡ ತುಂಬಾ ಈಸಿಯಾಗಿ ಬರ್ಬೋದು. ನನ್ಮಂಗಲ APMC ಅವರು ಕೂಡ ತುಂಬಾ ಹತ್ರ ಆಗುತ್ತೆ ಸರ್. ಈಗ ನಮ್ಮ ವೀಕ್ಷಕರಿಗೆ ಇಷ್ಟೆಲ್ಲ ತಿಳ್ಕೊಂಡ್ಕೊಟ್ರಿ, ಈಗ ನಮ್ಮ ವೀಕ್ಷಕರು ಬಂದು ಸೈಟ್ ನೋಡಿದ್ರು ಇಷ್ಟ ಆಯ್ತು ಅಂದ್ರೆ ಬುಕ್ಕಿಂಗ್ ಅಮೌಂಟ್ ಎಷ್ಟು ಕೊಡ್ಬೇಕಾಗುತ್ತೆ? ಪ್ರತಿಯೊಂದು ಲೇಔಟ್ ಅಲ್ಲಿ ನಮ್ದು ಯಾವುದೇ ಪ್ರೈಸ್ ಅಲ್ಲಿ ನೀವು ಬಂದು ಸೈಟ್ ನೋಡಿ ನಿಮ್ಗೆ ಇಷ್ಟ ಆಗಿ ನೀವು ಬುಕ್ಕಿಂಗ್ ಅಮೌಂಟ್ ಎಷ್ಟು ಕೊಡ್ಬೇಕು ಸರ್ ಅಂತ ಹೇಳಿದ್ರೆ, ನಾನು ಇವತ್ತು ಕೂಡ 1 ರೂಪಾಯಿ ಪೇಮೆಂಟ್ ನಾನು ತಗೊಂಡು ನಿಮ್ಗೆ ಡಾಕ್ಯುಮೆಂಟ್ಸ್ ಕೊಡ್ತಾ ಇದೀನಿ. 1 ರೂಪಾಯಿ ಅಂತ ಹೇಳ್ತಿದ್ದೀರಲ್ಲ, ಈಗ ಗ್ರಾಹಕರು ಬಂದು ಸೈಟ್ ನೋಡಿದ್ರೆ ಸೈಟ್ ನಂಬರ್ ಇಷ್ಟ ಆಯ್ತು, ನಿಮ್ಗೆ 1 ರೂಪಾಯಿ ಕೊಟ್ರೆ ನೀವು ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಡ್ತೀರಾ ಸರ್ ಚೆಕ್ ಮಾಡ್ಕೊಳ್ಳಕ್ಕೆ? ಸರ್ ಅವ್ರಿಗೆ ಕಂಪ್ಲೀಟ್ ಡಾಕ್ಯುಮೆಂಟ್ ಸರ್, ನನ್ನ ಹತ್ರ ಎಷ್ಟು ಡಾಕ್ಯುಮೆಂಟ್ಸ್ ಇದೆ ಅಷ್ಟು ಡಾಕ್ಯುಮೆಂಟ್ಸ್ ಕೂಡ ಅವ್ರಿಗೆ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅವ್ರ ಪ್ರೆಸೆಂಟ್ ಡೇಟ್ ವರ್ಗೂ. ಅವ್ರ ಲೀಗಲ್ ಚೆಕ್ ಮಾಡ್ಕೊಂಡು ಲೀಗಲ್ ಓಕೆ ಆದ್ಮೇಲೆ ಬ್ಯಾಂಕ್ ಲೋನ್ ಬೇಕಾದ್ರೆ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತಾ ಇದೀನಿ, ಬ್ಯಾಂಕ್ ಲೋನ್ ಬೇಡ ಅಂತ ಹೇಳಿದ್ರೆ ಅವ್ರಿಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಯಾವ ಬೇಕಾದ್ರೆ ಬಂದು ಮಾಡ್ಕೋಬಹುದು ಸರ್. ಈಗ ಬುಕ್ಕಿಂಗ್ ಅಮೌಂಟ್ ಯಾವ್ದು ತಿಳ್ಕೊಂಡ್ಕೊಟ್ರೆ, ಈಗ ಇದು ಬಂದು ಫ್ರೀ ಲಾಂಚಿಂಗ್ ಅಂತ ಕೊಡ್ತಿದ್ದೀರಾ, ಏನ್ ಪ್ರೈಸ್ ಕೊಟ್ ಮಾಡ್ತಿದ್ದೀರಾ ಸರ್? ಸರ್ ಆಕ್ಚುಲಿ ನಾನು ಪ್ರೈಸ್ ಬಂದು ಇದು ಒಂದು 20-30 ಸೈಟ್ ಗೆ 7 ಲಕ್ಷ ರೂಪಾಯಿ ನಾನು ಫಿಕ್ಸ್ ಮಾಡಿದ್ವಿ ಸರ್. ಸರ್ ಈಗ 7 ಲಕ್ಷ ಅಂತಂದ್ರೆ ಸರ್, ಈಗ 7 ಲಕ್ಷ ಅಂತಂದ್ರೆ ನಿಮ್ ಗೊತ್ತು, ನಾವು ಯಾವತ್ತೂ ಗ್ರಾಹಕರ ಪರ ನಾವು ಯಾವತ್ತೂ ಗ್ರಾಹಕರಿಗೆ ಇದು ಮಾಡ್ತೀವಿ. ನೀವು ಕೂಡ ಗ್ರಾಹಕರಿಗೆ ಎಷ್ಟು ಅನುಕೂಲ ಮಾಡ್ಕೊಡ್ಬೋದು ಅಷ್ಟು ಅನುಕೂಲ ಮಾಡ್ಕೊಟ್ಟಿದ್ರ. ಇದಕ್ಕೆ ನಿಮ್ಮ ಪ್ರೀವಿಯಸ್ ಲೇಔಟ್ ಅಲ್ಲಿ ಆಗಿರ್ಬೋದು, ಅದೇ ತರ ಈ ಲೇಔಟ್ ಗೂ ಕೂಡ ಗ್ರಾಹಕರಿಗೆ ಸ್ವಲ್ಪ ಅನುಕೂಲ ಆಗ್ಲಿ ಅಂತ ಸರ್. ಈಗ ನಮ್ ಚಾನಲ್ ಕಡೆಯಿಂದ, ನಮ್ಮ ಟೈಮ್ ವಿತ್ CS ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬರೋ ಗ್ರಾಹಕರಿಗೆ ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಂಡು ಕೊಡಿ ಸರ್. ನಮ್ಮ ಟೈಮ್ ವಿತ್ CS ಕನ್ನಡ ಟೀಮ್ ಇಂದ ನಮ್ಮ ಸಂತೋಷ್ ಸರ್ ಹೇಳ್ತಾ ಇದಾರೆ, ನಮ್ಮ ಗ್ರಾಹಕರಿಗೆ ಸರ್ ನೀವು ಆದಷ್ಟು ನಮಗೆ ಕಮ್ಮಿ ಮಾಡಿ ಕೊಡಿ ಅಂತೇಳಿ. ಸರ್ 7 ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದೀನಿ ಸರ್, ನಿಮ್ಗೆ 50,000 ರೂಪಾಯಿ ಡಿಸ್ಕೌಂಟ್ ನ ಮಾಡ್ಕೊಟ್ಟು. ನೋಡಿ ನೋಡಿ ಗ್ರಾಹಕರೇ, ಅರುಣ್ ಸರ್ ನಾವು ಕೇಳಿದಕ್ಕೆ ಗ್ರಾಹಕರಿಗೆ ಎಲ್ಲರಿಗೂ ಕೂಡ ಒಂದು ಅನುಕೂಲ ಆಗ್ಲಿ ಅಂತ 50,000 ಡಿಸ್ಕೌಂಟ್ ಮಾಡಿದ್ದಾರೆ ಸರ್. ಈ 50,000 ಡಿಸ್ಕೌಂಟ್ ಮಾಡಿದಿರಲ್ಲ ಅಂದ್ರೆ 6.5 ಲಕ್ಷ ಬಂತು. ಈ 6.5 ಲಕ್ಷಕ್ಕೆ ವಿತ್ ರಿಜಿಸ್ಟ್ರೇಷನ್ ವಿತೌಟ್ ರಿಜಿಸ್ಟ್ರೇಷನ್ ಸರ್? ಸರ್ ನೀವು ಪ್ರತಿ ಸರಿನೂ ನಮ್ಗೆ ಈ ತರ ನೀವು ನಮ್ಮನ್ನ ಕಟ್ ಹಾಕಿದ್ರೆ ನಾವು ಹೆಂಗ್ ತೊಡ್ಕೊಳ್ಳೋದು ಅಂತ ಗೊತ್ತಾಗ್ತಲ್ಲ. ನಿಮ್ಗೆ ನೀವು ಹೇಳಿದಾಗೇನೆ ಇನ್ಕ್ಲೂಡಿಂಗ್ ರಿಜಿಸ್ಟರ್ ಮಾಡ್ಕೊಡ್ತಾ ಇದ್ರೆ ವೀಕ್ಷಕರೇ, ನಾನೇ 6.5 ಲಕ್ಷ ಹೇಳ್ತಾ ಇದೀನಿ, 6.5 ಲಕ್ಷದ ಮೇಲೆ 1 ರೂಪಾಯಿ ಕೂಡ ನಿಮ್ಗೆ ನಿಮ್ ಹತ್ರ ಎಕ್ಸ್ಟ್ರಾ ತಗೊಳ್ಳೋದಿಲ್ಲ. ಈ 6.5 ಲಕ್ಷ ರೂಪಾಯಿ ನಿಮ್ಗೆ ಇನ್ಕ್ಲೂಡಿಂಗ್ ರಿಜಿಸ್ಟರ್ ಸೇರಿಸಿ ಮಾಡ್ಕೊಡ್ತಾ ಇದೀನಿ ಅಂದ್ರೆ ನಿಮ್ಗೆ ಅರೌಂಡ್ 3 ಲಕ್ಷ ಸೇವ್ ಆಗ್ತಿದೆ ಸರ್. ಕಸ್ಟಮರ್ಗೆ 3-3.5 ಲಕ್ಷ ನಿಮ್ಗೆ ಸೇವ್ ಆಗ್ತದೆ ಸರ್. ಆಕ್ಚುಲಿ ನೋಡಿ ಗ್ರಾಹಕರೇ, 3-3.5 ಲಕ್ಷ ಪ್ರತಿ ಸೈಟ್ ಕೂಡ ಸೇವ್ ಆಗ್ತಿದೆ. ಆದಷ್ಟು ಬೇಗ ಬಂದು, ಇದು ಬಂದು ಪ್ರೀ ಲಾಂಚಿಂಗ್ ಆಫರ್, ಆದಷ್ಟು ಬೇಗ ಬಂದು ಸೈಟ್ ನೋಡಿ ನೀವು ಬುಕ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ಕೊಡ್ತಾರೆ, ಡಾಕ್ಯುಮೆಂಟ್ ವೆರಿಫೈ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಬಂದು ಲಿಮಿಟೆಡ್ ಆಫರ್ ಸ್ನೇಹಿತರೆ, 3-4 ಲಕ್ಷ ಸೇವ್ ಆಗ್ತಿರೋ. ನೀವು ಪ್ರತಿಯೊಂದು ಕಸ್ಟಮರ್ ನೀವು ಯಾವಾಗ ಬಂದರೂ ಕೂಡ ನೀವು ಸೈಟ್ ವಿಸಿಟ್ ಮಾಡಿ ಈ ಆಫರ್ ನ ನೀವು ತಗೋಬಹುದು. ಶ್ರೀ ಅಂಜನಾರಿ ಪ್ರಾಪರ್ಟೀಸ್ ಅಂಡ್ ಡೆವಲಪರ್ಸ್ ವತಿಯಿಂದ ಅವರೇ ಕಂಪನಿ ಕಡೆಯಿಂದ ವಿತ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕೊಡ್ತಿದ್ದಾರೆ ಸ್ನೇಹಿತರೆ. ಇದ್ರ ಜೊತೆಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಸೈಟ್ ಪರ್ಚೇಸ್ ಮಾಡಿದ್ಮೇಲೆ ನಿಮ್ಗೆ ಇನ್ಕ್ಲೂಡಿಂಗ್ ರೀಸ್ ಏನ್ ಹೇಳಿದೀವಿ ಅದ್ರ ಜೊತೆ ಬ್ಯಾಂಕ್ ಲೋನ್ ಏನಂತ ಹೇಳಿದೀವಿ, ಆ ಬ್ಯಾಂಕ್ ಲೋನ್ ಕೂಡ ನಾವೇ ನಿಮ್ಗೆ ಬ್ಯಾಂಕ್ ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಾವು ಇಸ್ಕೊಂಡಿದೀವಿ. ಬ್ಯಾಂಕಿಂದ ಏನ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಆ ಡಾಕ್ಯುಮೆಂಟ್ ನಲ್ಲಿ ಒದಗಿಸ್ಕೊಡ್ತಾರೆ.
ಸಾಹಸ ಮೇಲೆ ಮಾಡ್ಕೊಡ್ತಿದ್ದೀರಾ, ಸ್ಟ್ರೀಟ್ ಲೈಟ್ ಕೂಡ ಕೊಡ್ತಿದ್ದೀರಾ, ವಾಟರ್ ಕನೆಕ್ಷನ್, ಸಿವೇಜ್ ಲೈನ್ ಎಲ್ಲ ಕೊಡ್ತಿದ್ದೀರಾ ಇಂಡಿವಿಜುವಲ್? ಹೌದು, ಇಂಡಿವಿಜುವಲ್ ವಾಟರ್ ಲೈನ್ ಕಲೆಕ್ಷನ್ ಕೊಟ್ಟು ಮತ್ತೆ ಸಿವೇಜ್ ಲೈನ್ ಕಲೆಕ್ಷನ್ ಕೊಟ್ಟು ಎಷ್ಟು ಬ್ಯಾಂಡ್ ಕೂಡ ಮಾಡ್ಕೊಡ್ತೀನಿ ಸರ್. ಜೊತೆ 24 hours ಸೆಕ್ಯೂರಿಟಿ ಗೇಟ್ ಕಮಿಟಿ ಬರ್ತಲ್ಲ ಸರ್, ನಾವು ಏನಕ್ಕೆ ಮಾಡ್ಕೊಡ್ತಾ ಇದೀವಿ ಅಂದ್ರೆ ಮುಂಚೆ ನಾವು ಏನ್ ಲೇಔಟ್ ಮಾಡಿದ್ವಿ, ಆ ಲೇಔಟ್ ಅಲ್ಲಿ ಏನು ನಮ್ಮ ಕಸ್ಟಮರ್ ರೀಚ್ ಮಾಡ್ಕೊಂಡಿದ್ದಾರೆ, ಆ ಕಸ್ಟಮರ್ ನಮ್ಗೆ ಇಲ್ಲಿ ಹೆಚ್ಚಿನಾದಂತ ರೀತಿಯಲ್ಲಿ ನಮಗೆ ಸಪೋರ್ಟ್ ಕೊಡ್ತಾ ಇರೋದ್ರಿಂದ ನಾವು ಎಲ್ಲಾ ತರದ ಫೆಸಿಲಿಟಿ ಕೊಟ್ಟು ಆದಷ್ಟು ಬೇಗ ಬನ್ನಿ. ಫ್ರೀ ಲಾಂಚಿಂಗ್ ಆಫರ್ ನಾವು ಕೇಳಿದಕ್ಕೆ ಪ್ರೈಸ್ ಅಲ್ಲಿ ಕೂಡ ಕಮ್ಮಿ ಮಾಡಿ ಡಿಸ್ಕೌಂಟ್ ಮಾಡ್ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಕೊಡ್ತಿದ್ರೆ ನಿಮ್ಗೆ ಅರೌಂಡ್ 300,000 ತನಕ ಸೇವ್ ಆಗ್ತಿದೆ ಪರ್ ಸೈಟ್ ಗೆ. ಆದಷ್ಟು ಬೇಗ ಬಂದು ಸೈಟ್ ನೋಡಿ, ಮತ್ತೆ ಬರೀ ಜಸ್ಟ್ 1 rupee ಕೊಟ್ಟರೆ ಕೂಡ ಡಾಕ್ಯುಮೆಂಟ್ಸ್ ಕೊಡ್ತಾರೆ, ವೆರಿಫೈ ಮಾಡ್ಕೊಂಡು ನಿಮ್ದೇ ಅಂತ ಕನಸಿನ ಸೈಟ್ ತಗೊಳ್ಳಿ. ಇಷ್ಟೆಲ್ಲ ಸೌಕರ್ಯಗಳು ಇರುವಂತ ಲೇಔಟ್ ಇದು. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ತಲುಪಲಿ ಅಂತ ಮಾಡ್ತಿದ್ದೀನಿ, ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ. ಸರ್, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ಕೊನೆಯದಾಗಿ ನಾನು ನಮ್ಮ ಕಸ್ಟಮರ್ಗೆ ಏನ್ ಹೇಳ್ತೀನಿ, ಆಫರ್ ಏನ್ ಕೊಡ್ತಾ ಇದೀವಿ, ನೀವು ನಮ್ಮ ಯೂಟ್ಯೂಬ್ ಚಾನಲ್ ಆದಂತ ಟೈಮ್ ವಿತ್ ಸಿಎಸ್ ಕನ್ನಡ ಚಾನಲ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದವರಿಗೆ ಮೊದಲ ಆದ್ಯತೆ ಇರುತ್ತೆ. ಆದಷ್ಟು ವಿಡಿಯೋ ಶೇರ್ ಮಾಡಿ.